ಅಣ್ಣ ನಮಸ್ತೆ, ಜನಾಶಯ ಚಾನೆಲ್ಗೆ ಸ್ವಾಗತ. ಅಣ್ಣ ನಿಮ್ಮ ಹೆಸರು? ಲಿಂಗರಾಜ್. ಲಿಂಗರಾಜ್ ಅಂತಲ್ಲ, ಯಾವೂರಣ? ಲಿಂಗದಳ್ಳಿ. ಲಿಂಗದಳ್ಳಿ ಎಲ್ಲಿ ಬರುತ್ತದು? ತಿಪ್ಟೂರು ತಾಲೂಕು. ತಿಪ್ಟೂರು ತಾಲೂಕಲ್ಲಿ ಬರುತ್ತಾ? ತುಮಕೂರು ಡಿಸ್ಟಿಕ್ಕು. ಅಣ್ಣ ಏನು ಹೂವು ಎಲ್ಲ ಹಾಕಿರಂಗಿದ್ರೆ ಏನಿದು? ಹೂವಿನ ಗಿಡ ಹಾಕಿದ್ದೆ ಅಣ್ಣ, ಹೂವಿನ ಗಿಡ ಚೆನ್ನಾಗಿ ಬರಲಿಲ್ಲ, ಹಂಗಾಗಿ ಬಾಳೆ ಹಾಕೋಣ ಅಂತ ಹೇಳಿ ಬಾಳೆ ಹಾಕ್ತಾ ಇದ್ದೀನಿ. ಆಳು ಸಿಗಲ್ಲ ಮಾಡಕ್ಕೆ, ಅದರಿಂದ ಮಿಷಿನ್ ಕರ್ಸಿದ್ದೆ ಕೊರ್ಸಕ್ಕೆ. ಮಿಷಿನ್ ಅಲ್ಲಿ ಚೆನ್ನಾಗಿ ಬರ್ತಾ ಇದೆ, ಕೊರಿಯಕ್ಕೆ ಚೆನ್ನಾಗಿದೆ, ಆಳಂದ್ರೆ ಹೋಗ್ತಾ ಇದೆ, ಚೆನ್ನಾಗಿದೆ. ಅದರಿಂದ ಮಿಷಿನ್ ಮಿಷಿನ್ ಅಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ರೈತರಿಗೆ. ಆಳು ಸಿಗದೆ ಇರೋದ್ರಿಂದ ರೈತರು ಬದುಕು ಭಾರಿ ಹಿಂಸೆ ಆಗುತ್ತೆ, ಮಾಡಕ್ಕಾಗಲ್ಲ. ಅಂದ್ರೆ ಅಣ್ಣ ಯಾವ್ದು ಇದನ್ನೆಲ್ಲ ಗುಂಡಿ ಎಲ್ಲ ಮಿಷಿನ್ ಅಲ್ಲಿ ತಗ್ಸಿರೋದ? ಇದ ಎಷ್ಟಡಿ ತಕ ಹೋಗುತ್ತೆ ಅಣ್ಣ ಈ ಗುಂಡಿ? ಎರಡೂವರೆ ಅಡಿ ತಕ ಕೊರಿಬಹುದು. ಎರಡೂವರೆ ಅಡಿ ತಕ ಹೋಗ್ಬೋದು? ಎರಡೂವರೆ ಅಡಿ ತಕ ಕೊರಿಬಹುದು. ಅದಕ್ಕಿಂತಲೂ ಕೊರಿಸಿದ್ರೆ ಬೇರೆ ಫಿಟ್ ಆಗಿ ಕೊರಿಸ್ಕೊಬಹುದು. ಸಾಕು, ಏನ್ ಬಾಳೆ ಹಾಕಲ್ವ, ನಮ್ಗೆ ಒಂದೂವರೆ ಅಡಿ ಸಿಕ್ಕಿ, ಒಂದೂವರೆ ಅಡಿ ಸಾಕು. ಕೊರದ್ರೆ ಅದ್ರಾಗ ಒಂದೂವರೆ ಅಡಿ ಸಿಕ್ಕಿರ್ ಸಾಕು ನಮ್ಗೆ, ಅರ್ಧ ಅಡಿ ಮಣ್ಣು ಮುಚ್ಕೊಂಡ್ರು ನಡೀತದೆ. ಅಡಿ ತೆಗಿಯೋದ್ರ ಬಗ್ಗೆ ಏನ್ ಅನ್ನಿಸ್ತು? ತಗಸ್ಬೋದು ಅಥವಾ ಬೇರೆ ರೈತರು ಅಥವಾ ಯಾವ ತರ? ಬೇರೆ ರೈತರು ತಗಸ್ಬಹುದು, ಅನುಕೂಲ ಐತಿ. ಅಂದ್ರೆ ಈ ಹಾಲು ಹುಡಿಕೊಂಡು ಹೋಗಿ ಬೇರೆ ಊರಿಗೆ ಹೋಗಿ ಅವ್ರನ್ನ ಕರ್ಕೊಂಬಂದು ಅವ್ರಿಗೆ ಬೀಡಿ ಬೆಂಕಿ ಪಾಟ್ನ ಟೀ ಕಾಫಿ ಅವೆಲ್ಲ ಕೊಟ್ರು ಕೂಡ ಸಾಯಂಕಾಲ ಆದ್ರೆ ಎಣ್ಣೆ ಕೊಡಿಸ್ಬೇಕು, ತಿರ್ಗಾ ತಾಂಡ ಬಿಡ್ಬೇಕು, ಅಲ್ಲಿಗೆ ಬರುತ್ತೆ ಖರ್ಚು ನಮ್ಗೆ. ಅವ್ರಿಗೆ ಕೂಡ ಖರ್ಚಲ್ಲಿ ಇನ್ನು ಉಳಿತಾಯ ಆಗುತ್ತೆ. ಇನ್ನು ಉಳಿತಾಯ ಆಗುತ್ತೆ. ಹೌದು ಅಣ್ಣ, ಈಗ ಎಷ್ಟು ಗುಂಡಿ ತೆಗ್ದಾರೆ, ಎಷ್ಟು ಗಂಟೆಗೆ ತೆಗ್ದಾರ ಅಣ್ಣ? ಅಣ್ಣ ನಮ್ದು ಒಂದು 2 ಗಂಟೆ ಟೈಮ್ ಆಯ್ತು, 2 ಗಂಟೆ ಟೈಮಿಗೆ ತೆಗ್ದಾಗೋಯ್ತು. ಎಷ್ಟು ಗುಂಡಿ ಅವಣ? 300. 300 ಗುಂಡಿ 2 ಗಂಟೆಗೆ ತೆಗ್ದಾರೆ. ಅಂದ್ರೆ ಅಣ್ಣ ಅದು ನೆಲ ಹೆಂಗಾರ ಇರ್ಲಿ ತೆಗಿಯುತ್ತ ಅಥವಾ ಯಾವ ತರ? ನೆಲ ಹೆಂಗಾರ ಇರ್ಲಿ ತೆಗಿಯುತ್ತೆ. ನಿಮಗ ಗುಂಡಿ ತೆಗ್ದಿರೋದು ನೋಡಿ ಏನ್ ಅನ್ನಿಸ್ತ ಅಣ್ಣ? ಚೆನ್ನಾಗಿದೆ ಗುಂಡಿ, ಸೂಪರ್. ಅಲ್ಲ, ಈಗ ರೈತರುಗಳು ಒಂದ್ ಇದಿರುತ್ತೆ, ಅದ್ರಲ್ಲಿ ತೆಗೆದ್ರೆ ನೆಲ ಒಂಥರ ಗಟ್ಟಿ ಆದಂಗ ಆಗುತ್ತೆ, ಅಥವಾ ನಿಮಗೆ ಮಣ್ಣು ನೋಡಿ ಏನಾರ ಅನ್ಸುತ್ತೆ ಅಣ್ಣ, ಏನಾರ ಗಟ್ಟಿ ಇದೆಯಾ ಏನಣ್ಣ? ಅದು ಗಟ್ಟಿ ಇಲ್ಲ, ಗುಂಡಿ ಸಾರ್ಸುತ್ತೆ ಅಂದ್ರೆ ಅದು ಏನು ಆಗಲ್ಲ, ಬೇರ್ ಬಿಟ್ಕೊಳ್ತೀವಿ ಚೆನ್ನಾಗಿ, ಏನು ಆಗಲ್ಲ. ಅಂದ್ರೆ ಒಳಗಡೆ ಏನಾರ ಅದು ರಫ್ ಆದಂಗ ಆಗುತ್ತೆ ಅಣ್ಣ, ಇದ್ರೊಳಗಡೆ ಇದ್ರೊಳಗಡೆ ಇದೆಯಲ್ಲ, ಇಲ್ಲ ಏನಾರ ಫುಲ್ ಇದು ಇದ್ರಂಗ ಆಗುತ್ತ ಅಣ್ಣ? ಹಿಂಗೆ ಇಲ್ಲ ಇಲ್ಲ, ರಫ್ ಆಗಲ್ಲ. ಯಾಕೆ ಅದ್ ತೆಗೆದು ಈಗ ರಫ್ ಆಯ್ತಲ್ವಾ, ರಫ್ ಇದ್ರು ಈಗ ಬಾಳೆ ಹಾಕಿ ನೀರ್ ಬಿಟ್ರೆ ನೆಲ ಸ್ಮೂತ್. ನೀರ್ ಬಿಟ್ಟ ಮಾಮೂಲಿ ಅದು ಇದಾಗೆ ಆಗುತ್ತೆ ನೆಲ. ಅದು ಅಂದ್ರೆ ಹಾಕಿರ್ತೀವಲ್ಲ ಆ ಗೊಬ್ಬರ, ಇದಕ್ಕೆ ನೆಲ ಮತ್ತೆ ಸ್ಮೂತ್ ಕೊಡುತ್ತೆ ಗೊಬ್ಬರ. ಅಂದ್ರೆ ಅಣ್ಣ ಈಗ ಮಿಷಿನ್ ಅಲ್ಲಿ ತಗ್ಸಿದ್ರೆ ಏನ್ ಪ್ರಾಬ್ಲಮ್ ಏನಿಲ್ಲ?